ಕೋಮುವಾದಿ ಬಿಜೆಪಿ ಸಂವಿಧಾನವನ್ನ ವಿರೋಧ ಮಾಡುತ್ತಾ ಇದೆ ಸಂವಿಧಾನ ಉಳಿವಿಗಾಗಿ ನಾವೆಲ್ಲ ಹೋರಾಡಬೇಕಾದಂತ ಪರಿಸ್ಥಿತಿ ಇದೆ ಅಂತ ಮಹಾರಾಷ್ಟ್ರದಲ್ಲಿ ಬಿಜೆಪಿ ವಿರುದ್ಧ ಸದ್ರಾಮಯ್ಯ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕೋಮುವಾದಿ ಬಿಜೆಪಿ ಸಂವಿಧಾನವನ್ನ ವಿರೋಧ ಮಾಡುತ್ತಾ ಇದೆ ಇನ್ನು ಸಂವಿಧಾನದ ಉಳಿವಿಗಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಡಬೇಕಾಗಿದೆ ಮಹಾರಾಷ್ಟ್ರದಲ್ಲಿ ಈ ಕುರಿತಾಗಿ ಬಿಜೆಪಿಯ ವಿರುದ್ಧ ಸದ್ರಾಮಯ್ಯ ವಾಗ್ದಾಳಿಯನ್ನ ನಡೆಸಿದ್ದಾರೆ ಇನ್ನು ಬಿಜೆಪಿಯ ಕೋಮುವಾದದಿಂದ ದೇಶದಲ್ಲಿ ಜನತೆ ಆತಂಕದಲ್ಲಿದ್ದಾರೆ ಸಂಘ ಪರಿವಾರದವರು ದೇಶದಲ್ಲಿ ಅಶಾಂತಿ ನಿರ್ಮಾಣವನ್ನ ಮಾಡಿದ್ದಾರೆ ಇನ್ನು ಧರ್ಮ ಧರ್ಮಗಳ ನಡುವೆ ಅಶಾಂತಿಯನ್ನ ಸೃಷ್ಟಿ ಮಾಡುತ್ತಿದ್ದಾರೆ ಅಂತ ಬಿಜೆಪಿ ವಿರುದ್ಧ ಸಿಎಂ ಸದ್ರಾಮಯ್ಯ ವಾಗ್ದಾಳಿಯನ್ನ ನಡೆಸಿದ್ದಾರೆ ಮಹಾರಾಷ್ಟ್ರದ ಕಾರ್ಯಕ್ರಮದಲ್ಲಿ ಜನರನ್ನ ಉದ್ದೇಶಿಸಿ ಭಾಷಣ ಮಾಡಿದಂತ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕೋಮುವಾದಿ ಬಿಜೆಪಿ ಸಂವಿಧಾನವನ್ನ ವಿರೋಧ ಮಾಡುವಂತ ಕೆಲಸ ಮಾಡುತ್ತಿದೆ ಜೊತೆಗೆ ಸಂವಿಧಾನದ ಉಳಿವಿಗಾಗಿ ದೇಶದಲ್ಲಿ ಜನತೆ ಒಗ್ಗಟ್ಟಾಗಿ ಶ್ರಮವಹಿಸಬೇಕಾಗಿದೆ ಹೋರಾಟವನ್ನ ಮಾಡುವಂತ ಪರಿಸ್ಥಿತಿ ಇದೆ ಅಂತ ಸರ್ಕಾರದ ಬಿಜೆಪಿಯ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಇನ್ನು ಧರ್ಮ ಧರ್ಮಗಳ ನಡುವೆ ಅಶಾಂತಿಯನ್ನ ಬಿಜೆಪಿ ಸೃಷ್ಟಿ ಮಾಡುತ್ತಾ ಇದೆ ಸಂಘ ಪರಿವಾರದವರು ದೇಶದಲ್ಲಿ ಅಶಾಂತಿಯನ್ನ ನಿರ್ಮಾಣ ಮಾಡುತ್ತಿದ್ದಾರೆ ಅಂತ ಇದೆ ಸಂದರ್ಭದಲ್ಲಿ ವಾಗ್ದಾಳಿ ನಡೆಸಿದರು ಉಳಿಸಲಿಕ್ಕೆ ರಕ್ಷಣೆ ಮಾಡಲಿಕ್ಕೆ ಯಾವ ತ್ಯಾಗಕ್ಕಾದರೂ ಕೂಡ ಯಾವ ಹೋರಾಟಕ್ಕಾದರೂ ಕೂಡ ನಾವೆಲ್ಲರೂ ಕೂಡ ಭಾರತೀಯರು ತಯಾರಾಗಬೇಕು ಅಂತಕಂತ ಮಾತನ್ನ ಹೇಳಲಿಕ್ಕೆ ಬಯಸುತ್ತೇನೆ ಹೇಗೆ ಸಂವಿಧಾನಕ್ಕೆ ಇವತ್ತು ಕುತ್ತು ಬಂದಿದೆ ಅದೇ ರೀತಿ ಪ್ರಜಾತಂತ್ರಕ್ಕೂ ಕೂಡ ಕುತ್ತು ಬಂದಿದೆ ಹೇಗೆ ನಾವು ಸ್ವಾತಂತ್ರ್ಯ ಹೋರಾಟದಲ್ಲಿ ಜಾತಿ ಧರ್ಮ ಭೇದ ಪ್ರಾಂತ್ಯ ಬಿಟ್ಟು ಹೋರಾಟ ಮಾಡಿ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಡ್ತೋ ಅದೇ ರೀತಿ ಮತ್ತೆ ಕಾಂಗ್ರೆಸ್ಗರೆಲ್ಲರೂ ಕೂಡ ಇನ್ನೊಂದು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸನ್ನದ್ರ ಆಗಬೇಕು ಅಂತ ಹೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿಯನ್ನು ಮಾಡುತ್ತೇನೆ ಭಾರತೀಯ ಜನತಾ ಪಕ್ಷದವರ ಕೋಮುವಾದದಿಂದ ಧರ್ಮ ಧರ್ಮಗಳ ಸಂಘರ್ಷವನ್ನು ಧರ್ಮ ಧರ್ಮಗಳ ನಡುವೆ ಸಂಘರ್ಷವನ್ನು ಉಂಟು ಮಾಡಿದರಿಂದ ದೇಶದಲ್ಲಿ ಇವತ್ತು ಸಾಮಾನ್ಯ ಜನ ರೈತರು ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಆತಂಕದಿಂದ ಬದುಕಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಂಘ ಪರಿವಾರದವರು ಈ ದೇಶದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡಿ ಜನರ ನಡುವೆ ಬೆಂಕಿ ಇಡತಕ್ಕಂತ ಧರ್ಮ ಧರ್ಮಗಳ ನಡುವೆ ಸಂಘರ್ಷವನ್ನು ಉಂಟುಮಾಡಿ ಜನರಲ್ಲಿ ಭಯ ಭೀತಿಯನ್ನು ಉಂಟುಮಾಡತಕ್ಕಂತ ಕೆಲಸವನ್ನು ಮಾಡುತ್ತಾ ಇದ್ದಾರೆ ತನ್ನದೇ ಆದಂತ ಒಂದು ಭವ್ಯವಾದಂತ ಇತಿಹಾಸ ಇದೆ ಯಾಕಂದ್ರೆ ಸಾಂಗ್ಲಿ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಉತ್ತಮ ಸ್ವಾತಂತ್ರ್ಯ ಸರ್ವಾಗಿ ಹೋರಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡಲಿಕ್ಕೆ ಇಲ್ಲಿಯ ಹಿರಿಯರು ಬಹಳಷ್ಟು ಶ್ರಮ ವಹಿಸಿ ಉತ್ತಮ ಸಹ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳ ನಂಬಿಕೆ ಇಟ್ಕೊಂಡು ಬಂದ ಜನ ಇವತ್ತು ಸಾಂಗ್ಲಿ ಜಿಲ್ಲೆಯವರು ಅಂತೇಳಿ ಬಹಳ ಹೆಮ್ಮೆಯಿಂದ ಉತ್ತಮ ಸಹ ಹೇಳಬೇಕಾಗ್ತದೆ ಅದ್ರ ಜೊತೆಗೆ ಈ ನಾಡು ಸಂತ ಜ್ಞಾನೇಶ್ವರ ಮತ್ತು ತುಕಾರಾಮರ ನಾಡು ಪವಿತ್ರವಾದಂತಹ ನಾಡು ಇದು ಹೀಗಾಗಿ ಇಲ್ಲಿ ನಾವು ಈ ಸಂದರ್ಭದಲ್ಲಿ ನಾನು ಜಾಸ್ತಿ ಮಾತನಾಡಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಇನ್ನೂ ಹಿರಿಯ ನಾಯಕರು ಸಿದ್ದರಾಮಯ್ಯನವರು ಮಾತನಾಡೋರು ಇದ್ದಾರೆ ಆದರೆ ಇವತ್ತು ನಾವು ಸ್ಮರಣೆ ಮಾಡಬೇಕಾಗಿದ್ದು ಇಲ್ಲಿ ಮೊದಲು ಯಶವಂತರಾವ್ ಚವ್ಹಾಣ್ ಅವರು ಮಹಾರಾಷ್ಟ್ರ ರಾಜ್ಯದ ಪ್ರಥಮ ಮುಖ್ಯಮಂತ್ರಿಗಳಾಗಿ ಕೇಂದ್ರ ರಕ್ಷಣಾ ಸಚಿವರಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಮಹತ್ವ ಪಾತ್ರವನ್ನು ವಹಿಸಿಕೊಂಡು ಮಹಾರಾಷ್ಟ್ರದ ರಾಜಕೀಯದಲ್ಲಿ ಒಂದು ಮುನ್ನಡೆಯನ್ನು ಬರೆದಂತವರು ಯಶವಂತರಾವ್ ಚವ್ಹಾಣರು ಅಂತ ಹೇಳಿ ತಂದ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಸ್ಮರಣೆ ಮಾಡಬೇಕಾಗ್ತದೆ ತದನಂತರ ವಸಂತದ ಪಾಟೀಲ್ರು ದಿವಂಗತ ವಸಂತದ ಪಾಟೀಲ್ರು ಇವತ್ತು ಇಲ್ಲಿ ಸಹಕಾರ ತತ್ವದಲ್ಲಿ ಇವತ್ತು ಸಕ್ಕರೆ ಕಾರ್ಖಾನೆ ಇಲ್ಲಿ ಟೆಕ್ಸ್ಟೈಲ್ ಮಿಲ್ಸು ಎಲ್ಲವನ್ನು ಪ್ರಾರಂಭ ಮಾಡುವ ಮೂಲಕ ಇವತ್ತು ಇಲ್ಲಿ ಜನರಿಗೆ ಈ ಅದು ಅಭಿವೃದ್ಧಿ ಆಗಲಿಕ್ಕೆ ಒಂದು ಮಹತ್ತರವಾದಂಥ ಹೆಜ್ಜೆಯನ್ನು ಇಟ್ಟಂಥವರು ಒಂದು ಬಲವಾದಂಥ ಅಡಿಪಾಯನ್ನು ಹಾಕಿದಂಥವ್ರು ವಸಂತರಾಜ ಪದ ಪಾಟೀಲ್ರು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ